ಚಿಕ್ಕೋಡಿ ಪಟ್ಟಣದಲ್ಲಿ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಹಾಗೂ ಚಿಕ್ಕೋಡಿ ಸದರಗ ಮತಕ್ಷೇತ್ರದ ಶಾಸಕರಾದ ಗಣೇಶ ಹುಕ್ಕೇರಿ ಅವರ ಪ್ರಯತ್ನದಿಂದ ನಗರೋತ್ಥಾನ ಯೋಜನೆಯ ನಾಲ್ಕನೆಯ ಹಂತದಲ್ಲಿ 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇಂದಿರಾನಗರದಲ್ಲಿ ರಸ್ತೆ ಚರಂಡಿ ಹಾಗೂ ಬೀದಿ ದೀಪ ಕಾಮಗಾರಿಗಳಿಗೆ ಬುಧವಾರ ಮುಂಜಾನೆ ಚಿಕ್ಕೋಡಿ ಪುರಸಭಾ ಸದಸ್ಯರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಚಿಕ್ಕೋಡಿ ಪುರಸಭಾ ಸದಸ್ಯರಾದ ಸಾಬೀರ ಜಮಾದಾರ, ಮುದ್ದುಸರ್ ಜಮಾದಾರ, ಸುಧೀರ ಮಾಯನ್ನವರ, ಪ್ರಶಾಂತ್ ಮಾಳಗಿ, ಲಕ್ಷ್ಮಣ ಟೆಂಗಳೆ ಸೇರಿದಂತೆ ಸಾರ್ವಜನಿಕರು ಉಪಸ್ಥಿತರಿದ್ದರು. ಸನ್ಮಾನ್ಯ ಗಣೇಶನ ಉಕ್ಕೇರಿ ಮತ್ತು ಸನ್ಮಾನ್ಯ ಪ್ರಕಾಶನ ಉಕ್ಕೇರಿ ಅವರು ನಗರೋತ್ಥಾನದಾಗ ನಮ್ಮ 14 ನಂಬರ್ ವಾರ್ಡಿಗೆ 30 ಲಕ್ಷ ಮತ್ತು 15 ನಂಬರ್ ವಾರ್ಡಿಗೆ 30 ಲಕ್ಷ ರೂಪಾಯಿ ಅದರಾಗ ನಗರೋತ್ಥಾನದಾಗ ಎಲ್ ಇ ಡಿ ಮತ್ತು ಒಳಚರಂಡಿ ಮತ್ತು ರಸ್ತೆ ಡಾಂಬರೀಕರಣ ಇವು ನಗರೋತ್ಥಾನದ ಈ ಥರ ಇದಾವೆ. ಮೊನ್ನೆ ಅದ ಮುಡಲಿಗಿ ಅಂತ ಮತ್ತು ಹನೀಪ್ ಅಂತ ಅವ್ರಿಗೆ ಟೆಂಡರ್ ಆಗೈತಿ. ಈಗ ಅವರು ವರ್ಕ್ ಅದು ಸ್ಟಾರ್ಟ್ ಮಾಡೋದು, ಈಗ ಪೂಜೆ ಮಾಡಿದ್ರು ಅದು ಮತ್ತು ಎಲ್ ಇ ಡಿ ಲೈಟ ಇಂದ ಗಣಪತಿ ಗುಡಿಯಿಂದ ಹಿಡ್ಕೊಂಡು ಗುದಿಗೆ ಹೊಸದಿಂದ ಮತ್ತು ಇನ್ನು ಇಲ್ಲಿ 14 ನಂಬರ್ 15 ನಂಬರ್ ಮಾಡಿತ್ತು. ಮತ್ತು ಇದು ಎಸ್ ಸಿ ಪಿ ಟಿ ಎಸ್ ಪಿದಾಗ ಪಿ ಡಿ ಬಿ ಡಿದಲ್ಲಿ ಗಣೇಶನ್ ಅವರ ಅನುದಾನದಾಗ 30 ಲಕ್ಷ ರೂಪಾಯಿ ಅದು ರಸ್ತೆ ಇಂದಾನಗರ ಗೇಟ್ದಿಂದ ಹಿಡ್ಕೊಂಡು ಫುಟ್ಪಾತ್ ಮತ್ತು ಇದು ಡಾಂಬರೀಕರಣ ಎರಡೂ ಅದಾವು ಈ ಥರ ಪಿ ಡಿ ಬಿ ಡಿದಾಗಾಯಿತು. ಮತ್ತು ಇದು 15 ನಂಬರ್ ವಾರ್ಡ್ದಾಗೂ 30 ಲಕ್ಷ 14 ನಂಬರ್ ವಾರ್ಡ್ದಾಗೂ 30 ಲಕ್ಷ ರೂಪಾಯಿ ಇದು ಪಿ ಡಿ ಬಿಡಿದಾಗ ಅದು ಕೊಟ್ಟರು. ಅದಕ್ಕೆ ನಮ್ಮ ಎಲ್ಲ ವಾರ್ಡ್ ಜನರಿಂದ ಜನರ ವತಿಯಿಂದ ನಾ ಸನ್ಮಾನ್ಯ ಗಣೇಶನ ಹುಕ್ಕೇರಿಗೆ ಮತ್ತು ಪ್ರಕಾಶನ ಹುಕ್ಕೇರಿ ಅವರಿಗೆ ಹಾರ್ದಿಕ ಅಭಿನಂದಿಸಿ ಹೇಳ್ತೇನೆ. ಮತ್ತು ಅವ್ರಿಗೆ ಈಗ ನಮ್ಮ ವಾರ್ಡಿಗೆ ಇದು ನಗರೋತ್ಥಾನದ್ದು ದುಡ್ಡು ಕೊಟ್ಟರು ಮತ್ತು ಪಿ ಡಿ ಬಿಡಿದ ದುಡ್ಡು ಕೊಟ್ಟರು. ಈಗ ಉಳಿದಿದ್ದು ಇವು ರಸ್ತೆ ಮತ್ತು ಫುಟ್ಪಾತ್ ಉಳಿದಿತ್ತು ಮತ್ತು ಎಲ್ ಇ ಡಿ ಉಳಿದು ಅದನ್ನೂ ಸಹ ಈಗ ಅವರೆಲ್ಲ ಕೊಟ್ಟರು. ಅವ್ರಿಗೆ ನಾ ಎಲ್ಲ ವತಿಯಿಂದ ನಾ ಅವ್ರಿಗೆ ಹಾರ್ದಿಕ ಅಭಿನಂದಿಸ್ತೇನೆ. ಅದರಂತೆ ಚಿಕ್ಕೋಡಿ ನಗರದ ರಾಮನಗರದಲ್ಲಿ ಸಹ ವಿವಿಧ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯರು ರಾಮ ಮಾನೆ ಮಾತನಾಡಿದರು. ಟೋಟಲ್ ಚಿಕ್ಕೋಡಿ ಊರಾಗ ನಗರೋತ್ಥಾನದ ಫಂಡದಲ್ಲಿ ಇಡೀ ಚಿಕ್ಕೋಡಿ ಊರದಾಗ ಪ್ರಕಾಶಣ್ಣ ಮತ್ತು ಗಣೇಶಣ್ಣ ಅವರು ವಿಶೇಷ ಪ್ರಯತ್ನದಿಂದ 8.5 ಕೋಟಿ ಅಮೌಂಟ್ದಾಗ ಪ್ರತಿ ಒಂದು ವಾರ್ಡ್ದಾಗ ಕೆಲವು ಜಾಗಕ್ಕೆ 30 ಲಕ್ಷ 35 20 25 ಹಿಂಗೆ ಇಡೀ 23 ವಾರ್ಡ್ದಾಗ ಕಾಮಗಾರಿ ನಗರೋತ್ತೊಂದಾದಾಗ ತಗೊಂಡಾರೆ ಸಾವುಕಾರ ಮತ್ತು ಗಣೇಶನ ಕೂಡಿ. ಅದ್ರಾಗ ನಮ್ಮ ವಾರ್ಡ್ದಾಗ 30 ಲಕ್ಷ ರೂಪಾಯಿ. ಆಮೇಲೆ ಅದ್ರದ ಟೆಂಡರ್ ಆದಂಥ ಹೆಸರು ಮುಡಲ್ಗಿ ಹಮೇನಿ ಅವ್ರಿಗೆ ಇಡೀ 8 ಕೋಟಿದ ಟೆಂಡರ್ ಚಿಕ್ಕಡಿ ಊರಾಗ ಅವ್ರಿಗೆ ಆಗೈತಿ. ಆಮೇಲೆ ನಮ್ಮಲ್ಲಿ ಕೆಲಸ ನಡೆದು ಕಾಮಗಾರಿ ಈಗ ರಾಮನಗರದಾಗ ಒಂದು 30 ಲಕ್ಷದ ನಗರೋತ್ತಂದ ಗಟಾರ ರೋಡ ಫೇವರ ಇದ್ರ ತಗೊಂಡಿವು. ಆಮೇಲೆ ಎರಡನೇದು ಮನೆ ಒಂದು ಪಿ ಡಬ್ಲ್ಯೂ ಡಿ ಅದು ಒಂದು 30 ಲಕ್ಷ ರೂಪಾಯಿ. ಈಗ ಊರಕ್ಕೆ ವರ್ಕ ಈಗಾಗಲೇ ರೋಡ ಮತ್ತು ಗಟಾರ ಚಲೋ ಐತಿ. ಆಮೇಲೆ ಅದು ಅಲ್ದ ಸುಮಾರು ಒಂದು 30-40 ಲಕ್ಷ ರೂಪಾಯಿದ ಹನುಮಾನ ಮಂದಿರದ ಸಮುದಾಯ ಭವನನು ಕೂಡ ಇಲ್ಲಿ ಕಟ್ಟಡ ನಾವು ಮನೆ ಪ್ರಕಾಶನ ಕಿರಿತು ಒಂದಾದ ಕೆಲಸ ಪ್ರಾರಂಭ ಮಾಡಿದೆವು. ಹಲವಾರು ಕೆಲಸಗಳನ್ನು ನಮ್ಮಲ್ಲಿ ರಾಮನಗರದಾಗ ಗಣೇಶನ ಮತ್ತು ಪ್ರಕಾಶನ ಇಲ್ಲಿ ಈಗ ಸದ್ಯಕ್ಕೆ ಚಾಲೂ ಆದದ ವರ್ಕ್ ನಮ್ಮ 80 ಲಕ್ಷ ರೂಪಾಯಿ ಒಂದು ನಗರೋತ್ತಂದಾಗ ಪಿ ಡಬ್ಲ್ಯೂ ಡಿ ಆಮೇಲೆ ಮತ್ತೊಂದು ಪಂಡದಾಗ ಯಾವುದು ಒಂದು 40 ಲಕ್ಷ ರೂಪಾಯಿ ಭವನಗಳ ಕಟ್ಟಡ ಈಗ ಚಾಲು ನಮ್ಮ ಪ್ರಾರಂಭ ಕೆಲಸ ಆಗಿದಾವು. ಅದಕ್ಕಾಗಿ ಇಡೀ ಸಂಪೂರ್ಣ ನಮ್ಮದ ರಾಮನಗರ ವತಿಯಿಂದ ಗಣೇಶನಾಗ ಮತ್ತು ಪ್ರಕಾಶನಾಗ ಅಭಿನಂದನೆ ಸಲ್ಲಿಸ್ತೀವು. ಆಮೇಲೆ ಇಲ್ಲಿ ಇರ್ತಕ್ಕಂಥ ನಗರೋತ್ತಂದಾಗ ಏನವರು ಕೆಲಸ ಕಾಮಗಾರಿ ಮಾಡ್ತಾರೋ ಇಲ್ಲಿ ಇರ್ತಕ್ಕಂಥ ಜನ ನಾವು ಪ್ರಾಮಾಣಿಕವಾಗಿ ಮುಂದೆ ನಿಂತು ಕೆಲಸ ತಗೋತೀವು. ಆಮೇಲೆ ನಮ್ಮ ಕೆಲಸ ಇಲ್ಲಿ ಅವ್ರ ಪರವಾಗಿ ಯಾರು ಬರ್ತಾರೋ ನಮ್ಮ ಹುಡುಗರಿಗೆ ಪರಿಚಯ ಮಾಡಿಕೊಡಿಸ್ತೀವು. ಚಲೋ ಕೆಲಸ ಮಾಡ್ಕೋತೀವಿ. ಇಡೀ ಚಿಕ್ಕುಡಿ ಊರಾಗ ಒಂದು ಒಳ್ಳೇದು ಕಾಮಗಾರಿ ಆಗ್ತೈತದ ವಿಶ್ವಾಸ ಕೊಟ್ಟು ಮತ್ತೊಮ್ಮೆ ಚಿಕ್ಕುಡಿ ಇಡೀ ಚಿಕ್ಕುಡಿ ಸಂಪೂರ್ಣ ಮರ್ತೀನಿ. ನಮ್ಮಲ್ಲಿ ಸಾಬೀರ್ ಜಮಾದಾರ ಮತ್ತು ಗುಲಾಬ್ ಸಾಬೀರ್ ಜಮಾದಾರ ಮತ್ತು ಗುಲಾಬ್ ಹುಸೇನ್ ಭಗವಾನ ನಮ್ಮ ಏಕ್ದಮ್ ಬೆಸ್ಟ್ ಮೆಂಬರ್ಗಳು ಅವರು ಕೂಡ ಇಲ್ಲಿ ಬಂದಿದ್ದರು. ಆಮೇಲೆ ಈಗ ಅವರು ವಾರ್ಡ್ ಕೂಡ ಪೂಜೆ ಮಾಡೋದೈತಿ. ಇಡೀ ಚಿಕ್ಕುಡಿ ಊರು ಸಂಪೂರ್ಣ ವತಿಯಿಂದ ನಾವು ಆ ಗಣೇಶನಾಗ ಮತ್ತು ಪ್ರಕಾಶನಾಗ ಅಭಿನಂದನೆ ಸಲ್ಲಿಸ್ತೀವಿ. ನಮಸ್ಕಾರ. ಇದು ಭಾಳ ದಿವಸದಿಂದ ಇಲ್ಲೇ ಇದು ಒಂದು ನಮ್ಮ ಖಾದರ್ ಭಾಷೆ ದರ್ಗಾ ಅಲ್ಲಿ ಒಂದು ಬೇಡಿಕೆ ಇತ್ತು ರೀ. ಅಲ್ಲಿ ಒಂದು ಬ್ರಿಜ್ ಅಂದರೆ ನೀರು ಬತ್ತಂದ್ರೆ ಮಳೆ ದರ ದೊಡ್ಡದಾತಂದ್ರೆ ಹಳ್ಳ ಬತ್ತಂದ್ರೆ ಇಲ್ಲಿ ಹೋಗಕ್ಕೆ ಬರೋಕೆ ಸ್ವಲ್ಪ ಅಡಚಣೆ ಆಗ್ತಿತ್ತು. ಆ ದೃಷ್ಟಿಯಿಂದ
ನನ್ನ ಚುನಾವಣೆ ಇದ್ದಾಗ ಮತ್ತು ಸೌಕರ್ಯ ಚುನಾವಣೆ ಇದ್ದಾಗ ಒಂದ್ಸಲ ಬಂದ ಅದು ಹೇಳಿರಲಿ ಬ್ರಿಜ್ ಆಗಬೇಕು ಮತ್ತು ಹೋಗು ಬರೋಕೆ ಅನುಕೂಲ ಆಗ್ತಿತ್ತು ಅನ್ನ ಆ ದೃಷ್ಟಿಕೋನದಿಂದ ನಮ್ಮ ನಗರೋತ್ಥಾನದಾಗ ಇವತ್ತದ ಪೂಜಾ ಕಾರ್ಯಕ್ರಮ ಮುಗಿಸಿದ್ವಿ ರೀ ಅಂದ್ರೆ ಸ್ಯಾಂಕ್ಷನ್ ಆಗೈತಿ 30 ಲಕ್ಷ ರೂಪಾಯಿ ಎರಡು ಒಂದು ಇದೊಂದು ಬ್ರಿಜ್ ಐತಿ ಆಮೇಲೆ ನಮ್ಮ ಬಾಬರ್ ಜೊತೆ ಕಮತೆ ಅವ್ರ ಮನೆಯಿಂದ ಸಿಂಗಾಪುರಿ ಮನೆಯವರಿಗೆ ಅಲ್ಲೇ ಒಂದು ಬ್ರಿಜ್ ಐತಿ ರೀ ಬ್ರಿಜ್ ಐತಿ ಇದು ಕಾಂಟ್ರಾಕ್ಟರ್ ಮೂಡಲಿಗೆ ಅಂತ ಅವ್ರಿಗೆ ಒಂದು ಟೆಂಡರ್ ಆಗೈತಿ ರೀ ಸೊ ಅದು ಇಲೆಕ್ಷನ್ ಆಯೋಗದ ಇದು ಚುನಾವಣೆ ಆಯೋಗ ಡಿಕ್ಲೇರ್ ಆಗೋದಿತ್ತು ಅನ್ನ ಅರ್ಜೆಂಟಾಗಿ ಇದು ಪೂಜಾ ಕಾರ್ಯಕ್ರಮ ಮಾಡಿ ಸ್ಟಾರ್ಟ್ ಮಾಡಕತ್ತೀವಿ ರೀ ಅಂದ್ರೆ ಯಾವಾಗೂ ಡಿಕ್ಲೇರ್ ಆಗ್ತೈತಿ ಹೇಳಕ್ಕೆ ಬರೋಂಗಿಲ್ಲ ಅದರ ಸಲುವಾಗಿ ಇವತ್ತು ಪೂಜಾ ಕಾರ್ಯಕ್ರಮ ಮಾಡಿದ್ವಿ ಇದು ಅನುಕೂಲ ಅಂದ್ರೆ ಏನು ರೀ ನಮ್ಮಿಲ್ಲಿಗೆ ಭಾಳ ಹಳೆ ದೇವ್ರಿ ಖಾದರ್ ಭಾಷೆ ದರ್ಗಾ ಅಂದ್ರೆ ನಮ್ಮ ಭಾಳ ಹಳೆ ದೇವ್ರಿ ಇಲ್ಲಿ ಇಷ್ಟು ಜನ ಬರ್ತಾರೆ ಎಲ್ಲ ಸಮಾಜದವರು ಇಷ್ಟು ಜನ ದೇವ್ರಿಗೆ ಬರ್ತಾರೆ ರೀ ಅವ್ರಿಗೆ ಹೋಗು ಬರೋಕೆ ಮಳೆ ಸ್ವಲ್ಪ ಬಿತ್ತಂದ್ರೆ ಅನುಕೂಲ ಆಗೋಲ್ಲಾಗ್ತಿತ್ತು ಅಂದ್ರೆ ಭಾಳ ಅಡಚಣೆ ಬರ್ತಿತ್ತು ಆ ದೃಷ್ಟಿಕೋನದಿಂದ ಅನುಕೂಲ ಆಗೋ ಸಲುವಾಗ ಒಂದು ಬ್ರಿಜ್ ಅಂದ್ರೆ ಇಲ್ಲಿಂದ ಡೈರೆಕ್ಟ್ ಅಲ್ಲಿ ವಯಸ್ಕರ ಆಗಲಿ ಸ್ವಲ್ಪ ಅದು ಯಾವ ರೀ ರಿಕ್ಷಾ ಗಿಕ್ಷಾ ಹೋಗುತ್ತೆ ಅಂದ್ರೆ ಅನುಕೂಲ ಆಗೋ ಸಲುವಾಗ ಅದ ಇವ್ರ ಬೇಡಿಕೆ ಪ್ರಕಾರ ಇದಕ್ಕೆ ಸಂಬಂಧಿಸಿದ ನಮ್ಮ ಪ್ರಕಾಶನ ಹೋಗ್ತೀರಿ ಗಣೇಶನ ಹೋಗ್ತೀರಿ ಅವ್ರ ಪ್ರಯತ್ನ ಮಾಡಿ ನಾವೆಲ್ಲ ಗುದ್ದಾಡಿ ಎಲ್ಲರೂ ನಮ್ಮ ಪುರಸಭೆ ಸದಸ್ಯರು ರಾಮಣ್ಣವಾಗಲಿ ಶಾಬೀರ್ ಆಗಲಿ ಇರ್ಪಾನಾಗಲಿ ನಮ್ಮದು ಅನಿಲ್ ಮಾನಿ ಎಲ್ಲರೂ ಕೂಡಿ ಎಲ್ಲರೂ ಪುರಸದಸ್ಯರು ಕೂಡಿ ಇದಕ್ಕೆ ಶಾಮಣ್ಣ ರೇವಡಿ ಅದಾರ ಅದಕ್ಕೆ ಶ್ರೀಮಂತ ಮಾಳಿಗೆ ವಿನೋದ್ ಮಾಳಿಗೆ ಎಲ್ಲ ನಮ್ಮ ಪುರಸಭೆ ಸದಸ್ಯರು ಕೂಡಿ ಅಧ್ಯಕ್ಷರು ಉಪಾಧ್ಯಕ್ಷ ಎಲ್ಲರೂ ಕೂಡಿ ಇದಕ್ಕೆ ಕಾರ್ಯಕ್ರಮ ಮಾಡೋದಿತ್ತು ಗಡಬಡಿಲಿ ಏನ ಅಂದ್ರೆ ಅದು ಇಲೆಕ್ಷನ್ ಡಿಕ್ಲೇರ್ ಆಗ್ಬಹುದು ಅಂತ ದೃಷ್ಟಿಕೋನದಿಂದ ದೌಡ್ ಮುಗಿಸಿದ್ವಿ ನಾಳೆ ಕಾಂಟ್ರಾಕ್ಟರ್ ಎಲ್ಲರೂ ಕೂಡ ನಾವು ಸಮಾಧಾನ ಕೂಡಿ ಯಾವ ಟೈಪ್ ಮಾಡೋದು ಅಂದ್ರೆ ಅಲ್ಲ ಎಸ್ಟಿಮೇಟ್ ಪ್ರಕಾರ ಐತ್ರಿ ಸ್ವಲ್ಪ ಹೆಚ್ಚು ಕಡಿಮೆ ಅಡ್ಜಸ್ಟ್ ಮಾಡಿ ಹೆಂಗೆ ಮಾಡೋದು ಅನ್ನೋದು ನೋಡಿ ಮಾಡ್ತೀವಿ ನಮ್ಗೆ ಹೆಮ್ಮೆ ವಿಷಯ ಅಂದ್ರೆ ಏನ್ರಿ ಈ ದೇವ್ರದ ಹೆಸರು ಮ್ಯಾಗಿಂದ ನಾ ಚುನಾವಣೆಯನ್ನು ಗೆದ್ದಿನ ಆ ಕೆಲಸ ಆಗತ್ತೆ ನನಗೆ ಭಾಳ ಖುಷಿ ಪಡಿದ್ದೀನಿ ಅದು ಒಂದು ಭಾಳ ಖುಷಿ ಪಡಿದ್ದೀನಿ ಅಂದ್ರೆ ಮತ್ತೆಲ್ಲ ಗುರು ಹಿರಿಯರದ ಹಿಂಗೆ ನಮ್ಗೆ ದೇವ್ರದ ಆಶೀರ್ವಾದ ಇರಲಿ ಮತ್ತು ಹಿಂಗೆ ಕೆಲಸ ಮಾಡ್ಕೋತ ಹೋಗಲಿ ನನಗೆ ಶಕ್ತಿ ಕೊಡಲಿ ದೇವ್ರ ಅಂತ ನಾನು ಬೇಡ್ಕೊಂಡು ಎರಡು ಮಾತು ಮುಗಿಸ್ತೇನೆ ಹಿಂದೂರು ಮುಸಲ್ಮಾನೋಕೆ ಏಕತಾ ಕೆ ಲಿಯೆ ಹರ್ ಜಗಹ ಪರ್ ಏಕ್ ಜಗಹ ಹೋತಿ ಹೈ ಜಿಸೆ ದರ್ಗಾಹ್ ಕಹತೆ ಹೈ ಖಾದರ್ ಬಾದಶಾಹ್ ಸಾಹಿಬ್ ಕಿ ದರ್ಗಾಹ್ 500 ಸಾಲ್ ಪುರಾನಿ ಹೈ ಹಜರತ್ ನೆ ಯಹಾಂ ಆನೆ ಕಿ ಬಾತ್ ಹಿಂದೂ ಮುಸ್ಲಿಮ್ ಇತಿಹಾದ್ ಕಿ ಬಹುತ್ ಕೋಶಿಶ್ ಕಿ ಔರ್ ಆಜ್ ತಕ್ ವೋ ಜಾರಿ ಹೈ ಬಹುತ್ ಸೆ ಲೋಗ್ ಯಹಾಂ ಪರ್ ಆತೆ ಹೈ ಇನ್ ಲೋಗೋ ಕಿ ಮುಶ್ಕಿಲ್ ಥಿ ಆನೆ ವಾಲೋ ಕಿ ಬಾರಿಶ್ ಕೆ ದಿನೋ ಮೇ ಕೋಯಿ ಆ ನಹೀ ಸಕ್ತಾ ಥಾ ಲೋಗೋ ನೆ ದೇಖಾ ಹೈ प्रकाश शुक्री साहब के दौरे हुकूमत में तमाम रोड्स हुए हैं इसका मतलब है तमाम काम हुए ये भी काम एक बच गया था इसको उन्होंने पूरा किया इसलिए मैं गुलाब हुसैन साहब का प्रकाश शुक्री साहब का हमारे अध्यक्ष साहब का और तमाम लोगों का शुक्रगुजार हूँ।